ಆಲ್ರೆಡಿ ಮುಂಚೆ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಏನು ಹೊಸ್ತಲ್ಲ. ಬಟ್ ಬುಕ್ ಬುಕ್ಕಿಶ್ ಇರೋದನ್ನ ಡೈಲಾಗ್ಸ್ ಎಲ್ಲ ಸ್ವಲ್ಪ ಲಾಯರ್ ಕ್ಯಾರೆಕ್ಟರ್ ಎಲ್ಲ, ಸೊ ಇಟ್ ಟೇಕ್ಸ್ ಟೈಮ್. ಸೊ ಒಂದೊಂದು ಸೀನು ತುಂಬ ಟೈಮ್ ತೊಗೊಂಡು ನಾನು ಮಾಡ್ತಾ ಇದ್ದೆ. ಅದೇ ಫಸ್ಟ್ ಟೈಮ್ ಈ ಥರ ಕ್ಯಾರೆಕ್ಟರ್ ಲಾಯರ್, ಒಂದು ಲಾಯರ್ ಹೇಗೆ ಮಾತಾಡಬೇಕು ಕೋರ್ಟಲ್ಲಿ ಅಂತ ಮುಂಚೆ ನೋಡಿದ್ದೆ. ಬಟ್ ಇವಾಗ ನನಗೆ ಆ ಸೀನ್ ಬಂದಾಗಿಂದ ಒಂದು ಸ್ವಲ್ಪ ಭಯನೂ ಇರುತ್ತೆ. ಬಟ್ ಓಕೆ, ಪಾಪ ಡೈರೆಕ್ಟರ್ ಇಸ್ ಗಿವಿಂಗ್ ಲಾಟ್ ಆಫ್ ಟೈಮ್. ಈವನ್ ಇಂಜಿನಿಯರಿಂಗ್ ಆಲ್ಸೋ ಎಲ್ಲೆಲ್ಲಿ ತಪ್ಪುಗಳಿದೆ ಅದನ್ನು ಹೇಳ್ತಾರೆ, ತಿದ್ದು ಮಾಡ್ಕೊಳ್ಳಿದ್ದಾನೆ ಅಂತ. ಸೊ ಸ್ವಲ್ಪ ಟೈಮ್, ಸ್ವಲ್ಪ ಈ ವೆದರ್ ಇರೋದ್ರಿಂದ ಸ್ವಲ್ಪ ನಾನು ಡಬ್ಬಿಂಗ್ ಮಾಡಿರಲಿಲ್ಲ. ಸೊ ನಾನು ಟೂ ಡೇಸ್ ಆದಮೇಲೆ ಬರ್ತೀನಿ ಅಂತ ಹೇಳಿದ್ದೆ. ವಾಯ್ಸ್ ಟೆಸ್ಟಿಂಗ್ ಇವತ್ತಾಯಿತು, ಸೊ ಚೆನ್ನಾಗಿದೆ ಅಂತ ಹೇಳಿದ್ರು ಇಂಜಿನಿಯರ್. ಸೊ ದಟ್ ಈಸ್ ವೈ ಹ್ ಟೇಕನ್ ಲಾಟ್ ಆಫ್ ಟೈಮ್. ಬಟ್ ಸ್ಪಾಟಲ್ಲಿ ಮಾಡೋದು ಒಂಥರ, ಡಬ್ಬಿಂಗಲ್ಲಿ ಇನ್ನೂ ತುಂಬ ಕಷ್ಟ ಇದೆ, ಯಾಕೆಂದರೆ ಲಿಪ್ ಸಿಂಕ್ ಮಾಡೋದು ಭಾಳ ಕಷ್ಟ ಇದೆ. ಸೊ ಅದಕ್ಕೆ ಒಂದು ಟೈಮ್ ತೊಗೊಂಡು ಒಂದೊಂದು ಲೈನು ಹೇಗೆ ಹೇಳಬೇಕು ಅನ್ನೋ ಕಾನ್ಫಿಡೆನ್ಸನ್ನು ಹೇಳ್ತಾ ಇದ್ದೀನಿ. ಸಿ ದೇ ಶುಡ್ ಬಿ ಸಮ್ ರೀಸನ್ ಇರಬೇಕು, ಒಂದು ಸಿನಿಮಾ ಮಾಡೋದಕ್ಕೂ ಒಂದು ಅರ್ಥ ಇರಬೇಕು. ಒಂದು ಸರ್ಟನ್ ಸ್ಟೇಜ್ಗೆ ಆದಮೇಲೆ ಒಂದೋ ಮೆಸೇಜ್ ಅಂತ ಕೊಡೋವಂಥ ಸಿನಿಮಾ ಇರಬೇಕು, ಇಲ್ಲ ಅದು ನನಗೆ ತೃಪ್ತಿ ಆಗಬೇಕು, ಇಲ್ಲ ಆಡಿಯನ್ಸ್ ಥ್ರೂ ಪ್ರಕಾರ ನಾನು ಅದನ್ನು ಕತೆ ಕೇಳಿಬಿಟ್ಟು ಓ ಇದು ಆಡಿಯನ್ಸ್ಗೆ ಇಷ್ಟ ಆಗುತ್ತೋ ಇಲ್ವ ಅಂತ ಯೋಚನೆ ಮಾಡ್ತೀನಿ. ಬಟ್ ಡೈರೆಕ್ಟ್ರ್ ಬಂದಾಗ ನಾನು ಆ ಥರ ಏನು ಯೋಚನೆ ಮಾಡಿಲ್ಲ, ಐ ಥಿಂಕ್ ಪೀಪಲ್ ವಿಲ್ ಲೈಕ್ ದಿಸ್ ಮೂವಿ ಅಂತ ಆ ಕಾನ್ಫಿಡೆನ್ಸಿಂದ ನಾನು ಒಪ್ಕೊಂಡು. ನಾನು ಮುಂಚೆಯಿಂದನೂ ನಾನು ಹಣಕ್ಕೋಸ್ಕರ ದುಡ್ದಿಲ್ಲ, ಬಟ್ ಇಟ್ಸ್ ಅ ಪ್ಯಾಷನ್. ನೀವು ಹೇಗೆ ಚಾನಲ್ ಈಗ ಅಲ್ಲೋ ವರ್ಕ್ ಮಾಡ್ತಿದ್ರು ಅದೇ ಥರ ನನ್ನ ಸಿನಿಮಾ ಒಂದು ಪ್ಯಾಷನ್ ಆಗಿ ಉಂಟೆ. ಯಾವಾಗಲೂ ಸ್ಪೋರ್ಟ್ಸಲ್ಲಿ ಇರ್ತಿದ್ದೆ ನಾನು, ಸ್ಪೋರ್ಟ್ಸ್ ಅಂದರೆ ಭಾಳ ಇಷ್ಟ ಆಯಿತು. ನಾವು ಐ ಹ್ಯಾವ್ ಟೇಕನ್ ಅಂದರೆ ಕಲಾವಿದರಿಗೆ ಸುಮ್ಮನೆ ಬರೋದಿಲ್ಲ, ಒಂದು ಕತೆ ಮಾಡಬೇಕು ಒಂದು ಕಾನ್ಫಿಡೆನ್ಸ್ ಒಬ್ಬ ಡೈರೆಕ್ಟ್ರ್ ಬರಬೇಕು ಅಂದರೆ. ಸೊ ಈ ಕತೆಗೆ ಅವ್ರು ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಲೆವೆಲಲ್ಲಿ ನಮ್ಮ ಹತ್ರ ಬರ್ತಾರೆ. ಸೊ ಆ ಕಾನ್ಫಿಡೆನ್ಸ್ ಡೈರೆಕ್ಟ್ರಿಸ್ಗೆ ನಾವು ತುಂಬಿಸ್ಬೇಕು. ಈವನ್ ನಾವು ನಮ್ಮ ಒಳಗೆ ಎಲ್ಲೋ ಇರುತ್ತೆ ಬಚ್ಚಿಟ್ಕೊಂಡು, ಸೊ ಅದನ್ನು ತೆಗಿಯೋ ಭಾರ ಡೈರೆಕ್ಟ್ರಸ್ ಕೈಯಲ್ಲಿ ಇರುತ್ತೆ, ಅಂದರೆ ಈ ಥರ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡಿಸ್ಬಲ್ಲೆ ಅಂತ. ಹಾಗಂತ ನಾನು ಓಮ್ ಸಿನಿಮಾದಲ್ಲೂ ನನಗೂ ಏನೂ ಗೊತ್ತಿರಲಿಲ್ಲ, ಬೈತಾನ ಇದ್ರು ಬಟ್ ಅದ್ರಲ್ಲಿ ಅರ್ಥ ಇತ್ತು ಬೈಯೋದ್ರಲ್ಲಿ ಯಾಕೆ ಹಿಂಗೆ ಹೇಳ್ತಾ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ಈ ಥರ ಇದೆಯಾ ಅಂತ. ಈವನ್ ಮಂದಾರ ಓವೆ ಆಲ್ಸೋ ದೇಸಾಯಿ ವಾಸ್ ಆಲ್ಸೋ ವೆರಿ ಸ್ಟ್ರೇಟ್, ಸೆಕೆಂಡ್ ಪುಟ್ಟಣ್ಣ ಕಣಗಾಲ್ ಥರನೇ ಇದ್ರು ಅವರು. ಸೊ ಯಾಕಂದರೆ ನಾನು ನೋಡಿಲ್ಲ ಪುಟ್ಟಣ್ಣ ಕಣಗಾಲ್ ಅವ್ರನ್ನ, ಇವ್ರು ಇಂಥವ್ರನ್ನೆಲ್ಲ ನೋಡಿದಾಗ ಒಂದು ಏನೋ ಅವ್ರ ಥರನೇ ಅನ್ನಿಸ್ತು. ಕೆಲವು ಡೈರೆಕ್ಟರ್ಸು ನಮ್ಗೆ ಗೊತ್ತಿಲ್ಲದೇ ಒಂದು ಕಲಾವಿದನ್ನು ತೆಗಿತಾರೆ, ಸೊ ಅದು ಡೈರೆಕ್ಟರ್ಸ್ ಕೈಲಿರುತ್ತೆ ಅಷ್ಟೇ. ಸಿ ಅವ್ರು ಬಂದಿದ್ದಕ್ಕೆ ಅಪ್ರೋಚಿಂಗೇ ಅಷ್ಟು ಚೆನ್ನಾಗಿತ್ತು ನನಗೆ, ನೀವೇ ಮಾಡಬಲ್ಲರು ಅಂತ ಹೇಳಿದ ತಕ್ಷಣ ನನಗೊಂಥರ ಶಾಕ್ ಆಯಿತು. ಸೊ ಅವ್ರು ಎಷ್ಟೋ ವರ್ಷದಿಂದ ಈ ಕತೆ ಮಾಡ್ಕೊಂಡು ಬಂದಿದ್ಮೇಲೆ, ಸೊ ಅವರು ನನ್ನ ಹತ್ರ ಫಸ್ಟ್ ಬಂದಾಗಲೇ ನನಗೆ ಖುಷಿ ಆಯಿತು, ಪ್ರೇಮ ಮಾಡ್ತಾಳೆ ಈ ಕ್ಯಾರೆಕ್ಟ್ರ್ ಅಂತ. ಆಮೇಲೆ ಕೆಲವರು ಶೆಣೈ ಅವರಾಗಲಿ ರಿಲೇಷನ್ ಆಗಿದ್ರು, ಅವರು ಹೇಳಿದ್ರಂತೆ ಪ್ರೇಮ ಮಾಡ್ತಾಳೆ ಈ ಕ್ಯಾರೆಕ್ಟ್ರ್ ಅಂತ. ಸೊ ಹಾಗಾಗಿ ನಾನು ಮಾಡಬಲ್ಲೆ ಅಂತ ಎಲ್ಲೂ ಕ್ವಶನ್ ಮಾರ್ಕ್ ಬರಲಿಲ್ಲ, ಸೊ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಆ ಥರ ಏನಿಲ್ಲ, ಸಿ ಐ ಆರ್ಗನೈಸ್ ಮೈ ಮೈಂಡ್ ಲೈಕ್ ಐ ಶುಡ್ ಬಿ ಈ ಥರ ಕ್ಯಾರೆಕ್ಟರ್ಸೇ ನನ್ನ ವಸ್ತನ ಏನು ಕೊಡಬಲ್ಲೆ ಅನ್ನೋದೇ ನನ್ನ ಉದ್ದೇಶ. ಸೊ ಇಟ್ ಈಸ್ ಸಮ್ ಟೈಮ್ ಇಫ್ ಯು ರೀಚ್ ಸಮ್ ಸರ್ಟನ್ ಲೆವೆಲ್, ನಾನು ಆ ಥರ ಲೆವೆಲ್ಗೆ ಹೋಗಿಲ್ಲ ಬಟ್ ಆದ್ರೂ ಒಂದು ಲೆವೆಲ್ಗೆ ಏನೋ ಒಂದು ಪ್ರೇಮ ಏನು ಕೊಡ್ತಾಳೆ, ಏನೋ ಮೆಸೇಜ್ ಇರುತ್ತೆ ಅನ್ನೋ ಭಾವನೆಯಲ್ಲಿ ಆಡಿಯನ್ಸಲ್ಲಿಗೂ ಇರಬೇಕು. ಸೊ ಹಾಗಾಗಿ ನಾನು ಈ ಥರ ಒಂದು ಅರ್ಥಪೂರ್ಣವಾದ ಸಿನಿಮಾ ಮಾಡೋಣ ಅಂತ ನನ್ನ ಉದ್ದೇಶ ಅಷ್ಟೆ. ಲಾ ಹೇಗಿರುತ್ತೆ ಅಂತ ಅಂದರೆ, ಒಬ್ಬ ಗಂಡು ಹೆಣ್ಣಿಗೆ ಒಂದು ಲಾ ಹೇಗಿರುತ್ತೆ, ಏನೆಲ್ಲ ಟ್ಯಾಕ್ಟಲ್ಸ್ ಮಾಡ್ಬೋದು ಅನ್ನೋದೇ ಮೆಸೇಜ್ ಇದೆ. ಅದೇ ಮೆಸೇಜ್ ಇದೆ ಒಂದು ಹೀರೋಸ್ಗೆ ಏನು ಕೊಡ್ಬೋದು, ಒಬ್ಬ ಲಾಯರ್ ಆಗಿ ಏನು ಮೆಸೇಜ್ ಕೊಡ್ತಾಳೆ ಅನ್ನೋದೇ ಇದರಲ್ಲಿರೋದು. ಯಾಕೆಂದರೆ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಡೈರೆಕ್ಟ್ರು, ಸೊ ಅದೊಂದು ಮೆಸೇಜ್ ಅಂತೂ ಡೆಫಿನೆಟ್ ಆಗಿದೆ.